ವೀಕ್ಷಕರೇ ನಮಸ್ಕಾರ. ಇಷ್ಟು ದಿನ ಇಡೀ ದೇಶನೇ ನಿರೀಕ್ಷೆ ಮಾಡ್ತಾ ಇದ್ದ ದಿನಾಂಕ ಇವತ್ತು ಹೊರಬಿದ್ದಿದೆ. ಹೌದು, ದೇಶದ ಅತಿ ದೊಡ್ಡ ಚುನಾವಣೆ ಅಂದರೆ 2024 ಲೋಕಸಭಾ ಚುನಾವಣೆಯ ದಿನಾಂಕ ಘೋಷಣೆಯಾಗಿದೆ. 19 April to June 1 7 ಹಂತಗಳಲ್ಲಿ ಮತದಾನ ನಡೆಯಲಿದೆ. ಈ ಕುರಿತು ಇಂದು ಚುನಾವಣಾ ಆಯೋಗ ದಿನಾಂಕ ಪ್ರಕಟಣೆ ಮಾಡಿದೆ. 18 ಲೋಕಸಭೆಗೆ 7 ಹಂತಗಳಲ್ಲಿ ಮತದಾನದ ಪ್ರಕ್ರಿಯೆ ನಡೆಯಲಿದೆ. ಈ ಚುನಾವಣೆ ನಡೆಸೋದಕ್ಕೆ ಚುನಾವಣಾ ಆಯೋಗ ಕೂಡ ಸಂಪೂರ್ಣ ಸಿದ್ಧ ಆಗಿದೆ ಅನ್ನೋ ಮಾಹಿತಿನ ನೀಡಿದೆ. ಈ ಬಗ್ಗೆ ರಾಷ್ಟ್ರ ರಾಜಧಾನಿ ದೆಹಲಿಯ ವಿಜ್ಞಾನ ಭವನದಲ್ಲಿ ಇಂದು ಪತ್ರಿಕಾಗೋಷ್ಠಿ ನಡೆಸಲಾಗಿದೆ. ಈ ವೇಳೆ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಮಾಹಿತಿನ ನೀಡಿದ್ದಾರೆ. 19 April to June 1 7 ಹಂತಗಳಲ್ಲಿ ಮತದಾನ ನಡೆಯಲಿದೆ. June 4 ಮತ ಎಣಿಕೆ ನಡೆಯುತ್ತೆ. ಆ ಮೂಲಕ ಹೊಸ ಸರ್ಕಾರ ರಚನೆಯಾಗಲಿದೆ. ದೇಶಾದ್ಯಂತ 7 ಹಂತಗಳಲ್ಲಿ ನಡೆಯಲಿರೋ ಈ ಮತದಾನದ ಪ್ರಕ್ರಿಯೆ ಯಾವ ಯಾವ ರಾಜ್ಯಗಳಲ್ಲಿ ಯಾವ ಯಾವ ಹಂತದಲ್ಲಿ ನಡೆಯುತ್ತೆ ಅನ್ನೋದನ್ನು ಚಾರ್ಟ್ನಲ್ಲಿ ನೋಡ್ತಾ ಹೋಗೋಣ. 1st ಚುನಾವಣೆ 102 ಕ್ಷೇತ್ರಗಳಿಗೆ 19 April ನಡೆಯುತ್ತೆ. 2nd ಚುನಾವಣೆ 89 ಕ್ಷೇತ್ರಗಳಿಗೆ 26 ನಡೆಯುತ್ತೆ. 3nd ಚುನಾವಣೆ 94 ಕ್ಷೇತ್ರಗಳಿಗೆ 7 ನಡೆಯಲಿದೆ. 4nd ಚುನಾವಣೆ 96 ಕ್ಷೇತ್ರಗಳಿಗೆ 13 ಚುನಾವಣೆ ನಡೆಯಲಿದೆ. 5nd ಚುನಾವಣೆ 49 ಕ್ಷೇತ್ರಗಳಿಗೆ 20 ನಡೆಯಲಿದೆ. 6nd ಚುನಾವಣೆ 57 ಕ್ಷೇತ್ರಗಳಿಗೆ 25 ನಡೆಯಲಿದೆ. ಇನ್ನು ಕೊನೆಯದಾಗಿ 7nd ಚುನಾವಣೆ June 1 57 ಕ್ಷೇತ್ರಗಳಿಗೆ ನಡೆಯಲಿದೆ. June 4 ಫಲಿತಾಂಶ ಪ್ರಕಟ ಆಗಲಿದೆ. ಕರ್ನಾಟಕದಲ್ಲಿ 2024 ಲೋಕಸಭಾ ಚುನಾವಣೆಯ ಮತದಾನದ ಪ್ರಕ್ರಿಯೆ 2 ಹಂತದಲ್ಲಿ ನಡೆಯುತ್ತೆ. ಕರ್ನಾಟಕದಲ್ಲಿ 1st ಮತದಾನ 26 ಶುಕ್ರವಾರದಂದು ಮತ್ತು 2nd ಮತದಾನ 7 ನಡೆಯಲಿದೆ. ಕರ್ನಾಟಕದಲ್ಲಿ ಮತದಾನ ನಡೆಯಲಿರುವ ಲೋಕಸಭಾ ಕ್ಷೇತ್ರಗಳ ವಿವರ ಹೀಗಿದೆ. 26 ನಡೆಯುವ 1st ಮತದಾನದಲ್ಲಿ ದಕ್ಷಿಣ ಕರ್ನಾಟಕ ಭಾಗದ 14 ಕ್ಷೇತ್ರಗಳಿಗೆ ಮತದಾನ ನಡೆದರೆ 7 2nd ಉತ್ತರ ಕರ್ನಾಟಕ ಭಾಗದ 14 ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ. ಕರ್ನಾಟಕದಲ್ಲಿ 1st April 26 ಮತದಾನ ನಡೆಯಲಿರುವ ಕ್ಷೇತ್ರಗಳ ವಿವರ ಹೀಗಿದೆ. ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ, ಬೆಂಗಳೂರು ಗ್ರಾಮಾಂತರ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಮೈಸೂರು, ಕೊಡಗು, ಹಾಸನ, ತುಮಕೂರು, ಚಾಮರಾಜನಗರ, ಕೋಲಾರ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಮಂಡ್ಯ. ಈ ಕ್ಷೇತ್ರಗಳ ಚುನಾವಣೆಗೆ 28 March ಅಧಿಸೂಚನೆ ಹೊರಡಿಸಲಾಗುತ್ತಿದ್ದು ಅಂದಿನಿಂದಲೇ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಕಲ್ಪಿಸಲಾಗಿದೆ. 4th ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆಯ ದಿನ ಆಗಿದೆ. 5th ನಾಮಪತ್ರಗಳ ಪರಿಶೀಲನೆ ನಡೆಯುತ್ತೆ. ನಾಮಪತ್ರ ವಾಪಸ್ ಪಡೆಯೋದಕ್ಕೆ 8th ಕೊನೆ ದಿನ ಆಗಿದೆ. ಇನ್ನು ಕರ್ನಾಟಕದಲ್ಲಿ 7 2nd ನಡೆಯಲಿರುವ ಕ್ಷೇತ್ರಗಳ ವಿವರ ಹೀಗಿದೆ. ಬೆಳಗಾವಿ, ಚಿಕ್ಕೋಡಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ವಿಜಯಪುರ, ಕಲಬುರಗಿ, ಬೀದರ್, ಕೊಪ್ಪಳ, ಬಳ್ಳಾರಿ, ರಾಯಚೂರು, ದಾವಣಗೆರೆ, ಶಿವಮೊಗ್ಗ ಹಾಗೂ ಉತ್ತರ ಕನ್ನಡ. ಈ ಕ್ಷೇತ್ರಗಳಿಗೆ 12th ಅಧಿಸೂಚನೆ ಪ್ರಕಟ ಆಗುತ್ತೆ. ಅಂದಿನಿಂದಲೇ ನಾಮಪತ್ರ ಸಲ್ಲಿಕೆ ಮಾಡೋ ಕಾರ್ಯ ಆರಂಭ ಆಗುತ್ತೆ. 19th ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆ ದಿನ ಆಗಿದೆ. ಇನ್ನು 22nd ನಾಮಪತ್ರನ ವಾಪಸ್ ಪಡೆಯೋದಕ್ಕೆ ಕೊನೆಯ ದಿನಾಂಕ ಆಗಿದೆ. 7 ಮತದಾನ ನಡೆಯುತ್ತೆ. ಈ ಕ್ಷೇತ್ರಗಳ ಮತ ಎಣಿಕೆ ಕೂಡ June 4 ನಡೆಯುತ್ತೆ. ರಾಜ್ಯದಲ್ಲಿ 2 ಹಂತಗಳಲ್ಲಿ ನಡೆಯಲಿರುವ 2024 ಲೋಕಸಭಾ ಚುನಾವಣೆ ಭಾಗವಾಗಿ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವು ಈಗಾಗಲೇ ಮತದಾರರ ಅಂತಿಮ ಪಟ್ಟಿಯನ್ನು ಪ್ರಕಟ ಮಾಡಿದೆ. ಅದರಂತೆಯೇ 5,37,00,000 ಮತದಾರರು ನಮ್ಮ ರಾಜ್ಯದಲ್ಲಿದ್ದಾರೆ. ಇನ್ನು ನಮ್ಮ ದೇಶದಲ್ಲಿರುವ ಮತದಾರರ ವಿಚಾರಕ್ಕೆ ಬಂದರೆ ಭಾರತದಲ್ಲಿ ಮತದಾನ ಮಾಡೋದಕ್ಕೆ 96.88 crore ಮತದಾರರು ಅರ್ಹರಾಗಿದ್ದಾರೆ. ಈ ಪೈಕಿ 1.8 crore ಯುವ ಮತದಾರರು ಮೊದಲ ಬಾರಿಗೆ 2024 ಮತದಾನ ಮಾಡೋದಕ್ಕೆ ನೋಂದಣಿ ಮಾಡಿಕೊಂಡಿದ್ದಾರೆ. 2019 ಲೋಕಸಭಾ ಚುನಾವಣೆ ಬಳಿಕ ನೋಂದಾಯಿತ ಮತದಾರರಲ್ಲಿ 6% ಹೆಚ್ಚಳ ಆಗಿದೆ. ಮತದಾರರ ಸಂಖ್ಯೆಯ ಪೈಕಿ ಇದು ವಿಶ್ವದಲ್ಲಿಯೇ ಅತಿದೊಡ್ಡ ಸಂಖ್ಯೆ ಆಗಿದೆ. ಲೋಕಸಭಾ ಚುನಾವಣೆಯ ದಿನಾಂಕ ಮಾತ್ರ ಅಲ್ಲದೆ
ನಾಲ್ಕು ವಿಧಾನಸಭೆಯ ಮತದಾನದ ದಿನಾಂಕ ಕೂಡ ಪ್ರಕಟ ಮಾಡಲಾಗಿದೆ. ಲೋಕಸಭೆಯ ಜೊತೆ ಜೊತೆಗೇನೆ ಒಡಿಶಾ, ಸಿಕ್ಕಿಂ, ಆಂಧ್ರಪ್ರದೇಶ ಹಾಗೂ ಅರುಣಾಚಲ ಪ್ರದೇಶದ ವಿಧಾನಸಭೆಗಳಿಗೂ ಕೂಡ ಚುನಾವಣಾ ಆಯೋಗ ವೇಳಾಪಟ್ಟಿನ ಪ್ರಕಟ ಮಾಡಿದೆ. ಆಂಧ್ರಪ್ರದೇಶ ರಾಜ್ಯದ 175ನೇ ವಿಧಾನಸಭೆ, ಒಡಿಶಾದ 47ನೇ ವಿಧಾನಸಭೆ, ಅರುಣಾಚಲ ಪ್ರದೇಶದ 60ನೇ ವಿಧಾನಸಭೆ ಹಾಗೂ ಸಿಕ್ಕಿಂ ರಾಜ್ಯದ 32ನೇ ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣಾ ಆಯೋಗ ದಿನಾಂಕ ನಿಗದಿ ಮಾಡಿದೆ. ದೇಶದ ಮತದಾರರ ಸಂಖ್ಯೆ ಸಂಕ್ಷಿಪ್ತ ವಿವರ ನೋಡ್ತಾ ಹೋಗೋಣ. ದೇಶದಲ್ಲಿ ಒಟ್ಟು ಮತದಾರರ ಸಂಖ್ಯೆ ಎಷ್ಟಿದೆ ಅಂದರೆ 96,88,21,926. ಇನ್ನು ಈ ಪೈಕಿ ಪುರುಷ ಮತದಾರರು 49,72,31,994, ಮಹಿಳಾ ಮತದಾರರು 47,15,41,888. ಈ ಪೈಕಿ ಲೈಂಗಿಕ ಅಲ್ಪಸಂಖ್ಯಾತರು 48,44,000 ಜನ, ವಿಶೇಷಚೇತನ ಮತದಾರರು 88,35,449. ಇನ್ನು ಮತದಾರರ ಸಂಖ್ಯೆಯಲ್ಲಿ 18 ವರ್ಷದಿಂದ 19 ವಯಸ್ಸಿನವರು 1,84,91,610 ಜನ. ಇನ್ನು ಈ ಮತದಾರರ ಪೈಕಿ 20-29 ವಯಸ್ಸಿನವರು 19,74,37,160 ಜನ ಇದ್ದಾರೆ. 80 ವರ್ಷಕ್ಕಿಂತ ಅಧಿಕ ಇರೋರು 1,85,92,918 ಜನ. 100 ವಯಸ್ಸಿಗಿಂತ ಜಾಸ್ತಿ ಇರುವವರ ಸಂಖ್ಯೆ 238,791 ಜನ ಇದ್ದಾರೆ. ಇನ್ನು ಜನಸಂಖ್ಯೆಯ ಅನುಪಾತ ವಿಚಾರಕ್ಕೆ ಬಂದರೆ 66.76 ಇದೆ, ಲಿಂಗಾನುಪಾತ 948 ಇದೆ. ಇನ್ನು ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ಕರ್ನಾಟಕದಲ್ಲಿ ಒಟ್ಟು ಮತದಾರರ ವಿವರ ಹೀಗಿದೆ. ಕರ್ನಾಟಕದಲ್ಲಿ ಮತದಾರರ ಸಂಖ್ಯೆ 5,37,85,815 ಜನ. ಈ ಪೈಕಿ ಪುರುಷರ ಸಂಖ್ಯೆ 2,69,33,750 ಜನ, ಮಹಿಳೆಯರ ಸಂಖ್ಯೆ ಬಂದು 2,68,47,145, ಇತರೆ 4,920. ಈ ಮತದಾರರ ಪೈಕಿ ಸೇವಾ ಮತದಾರರ ಸಂಖ್ಯೆ 46,501, ಯುವ ಮತದಾರರ ಸಂಖ್ಯೆ 388,527. ಇನ್ನು ವಿದೇಶದಲ್ಲಿರೋ ಮತದಾರರ ಸಂಖ್ಯೆ 3,164. 80 ವರ್ಷ ದಾಟಿರೋ ಮತದಾರರ ಸಂಖ್ಯೆ 12,71,862. ಶತಾಯುಷಿ ಅಂದರೆ 100ಕ್ಕೂ ಹೆಚ್ಚು ವರ್ಷ ತುಂಬಿರೋವರ ಸಂಖ್ಯೆ 17,937. ವಿಕಲಚೇತನ ಮತದಾರರ ಸಂಖ್ಯೆ 562,890. ಇನ್ನು ಮತದಾನ ಕೇಂದ್ರಗಳ ಸಂಖ್ಯೆ ನೋಡ್ತಾ ಹೋದರೆ 58,834 ಮತದಾನ ಕೇಂದ್ರಗಳಿದ್ದಾವೆ. ಹಿಂದಿನ ಅಂದರೆ 2019ರಲ್ಲಿ ನಡೆದ ಲೋಕಸಭಾ ಚುನಾವಣೆಯ ಬಗ್ಗೆ ಮರಳಿ ಒಂಚೂರು ನೋಡೋದಾದರೆ 2019ರ ಲೋಕಸಭಾ ಚುನಾವಣೆಯ ವೇಳಾಪಟ್ಟಿಯನ್ನು 10 March ಪ್ರಕಟಣೆ ಮಾಡಲಾಗಿತ್ತು. 11 April ಹಾಗೂ 19 May ನಡುವೆ 7 ಹಂತಗಳಲ್ಲಿ ಮತದಾನ ನಡೆದಿತ್ತು. 23 May ಮತ ಎಣಿಕೆನ ಮಾಡಲಾಗಿತ್ತು. 2019ರಲ್ಲಿ 67.4% ದೇಶದಲ್ಲಿ ಒಟ್ಟು ಮತದಾನ ನಡೆದಿತ್ತು. ನಂತರ BJP 303 ಸ್ಥಾನಗಳಲ್ಲಿ ಗೆದ್ದು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿತ್ತು. ಕಾಂಗ್ರೆಸ್ 52 ಸ್ಥಾನಗಳಿಗೆ ತೃಪ್ತಿಪಟ್ಟಿತ್ತು. ಪ್ರಸ್ತುತ ಲೋಕಸಭೆಯ ಅವಧಿ 16 June ಕೊನೆಯಾಗುತ್ತೆ. ಅದಕ್ಕೆ ಮುನ್ನ ಹೊಸ ಸರ್ಕಾರ ರಚನೆ ಆಗಬೇಕಾಗಿದೆ. ಇಷ್ಟು ದಿನ ಚುನಾವಣಾ ದಿನಾಂಕನ ನಿರೀಕ್ಷೆ ಮಾಡ್ತಾನೆ ಎಲ್ಲ ರಾಜಕೀಯ ಪಕ್ಷಗಳು ದೇಶಾದ್ಯಂತ ಚುನಾವಣಾ ಪ್ರಚಾರದ ಕೆಲಸಗಳನ್ನು ಮಾಡ್ತಾ ಇದ್ರು. ಈಗ ಚುನಾವಣೆ ದೇಶದ ಯಾವೆಲ್ಲ ಭಾಗದಲ್ಲಿ ಯಾವ ಹಂತದಲ್ಲಿ ನಡೆಯುತ್ತೆ ಅನ್ನೋದು ಗೊತ್ತಾದ ಮೇಲಂತೂ ಲೋಕ ಸಮರಕ್ಕೆ ರಾಜಕೀಯ ಪಕ್ಷಗಳ ತಯಾರಿ, ಅಬ್ಬರದ ಪ್ರಚಾರ ಹೇಗಿರುತ್ತೆ ಅಂತ ನಾವು ಊಹೆ ಮಾಡ್ಕೋಬಹುದಾಗಿದೆ. ಆದಾಗ್ಯೂ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ದೇಶದ ಮತದಾರರ ಪ್ರಭುಗಳು ಯಾರಿಗೆ ಅಧಿಕಾರದ ಗದ್ದುಗೆಯನ್ನು ಕೊಡ್ತಾರೆ, ಯಾರನ್ನ ತಿರಸ್ಕಾರ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.